ವನ್ಯಜೀವಿ ಉತ್ಪನ್ನಗಳನ್ನು ಮರಳಿಸಬೇಕೆಂಬ ಆದೇಶಕ್ಕೆ ನ್ಯಾಯಾಲಯದ ಮೂಲಕ ತಾತ್ಕಾಲಿಕ ತಡೆಯಾಜ್ಞೆ ತರಲಾಗಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಸರ್ಕಾರದ ಸುತ್ತೋಲೆ ಇದ್ದರೂ ಇದನ್ನು ಬದಿಗಿಟ್ಟು ಜನರ ಸಮಸ್ಯೆಯನ್ನು ಪರಿಗಣಿಸಿ ತಾವು ಕೋರ್ಟ್ ಮೊರೆ ಹೋಗಿದ್ದಾಗಿ ಹೇಳಿದ ಪೊನ್ನಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಲ್ಲಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದ್ದು ತಾತ್ಕಾಲಿಕ ತಡೆಯಾಜ್ಞೆ ಸಿಕ್ಕಿದೆ ಎಂದರು. ಇದು ಸರ್ಕಾರದ ವಿರುದ್ಧವಾದರೂ ಜನರ ಸಮಸ್ಯೆಯೇ ನನಗೆ ಮುಖ್ಯವಾಗಿತ್ತು. ಕೆಲವೊಮ್ಮೆ ಸರ್ಕಾರ ಇಂತಹ ನಿರ್ಧಾರಕ್ಕೆ ಒಪ್ಪುವ ಸಾಧ್ಯತೆ ಕಡಿಮೆ. ಈ ಕಾರಣದಿಂದ ಜನರ ಪರ ನಿಲ್ಲಬೇಕೆಂದು ನಿರ್ಧರಿಸಿದೆ. ಇದು ತಾತ್ಕಾಲಿಕ ತಡೆಯಾಜ್ಞೆಯಾದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುವ ನಿರೀಕ್ಷೆ ಇದೆ ಎಂದು ಪೊನ್ನಣ್ಣ ಹೇಳಿದರು. ವನ್ಯಜೀವಿ ಉತ್ಪನ್ನಗಳು ಬೇರೆ ಜಿಲ್ಲೆಗಳಲ್ಲಿ ಅಲಂಕಾರಕ್ಕೋ ಕಾಣಿಕೆ ರೂಪದಲ್ಲೋ ಇರುತ್ತವೆ. ಆದರೆ ಕೊಡಗಿನಲ್ಲಿ ತಲೆತಲಾಂತರದಿಂದ ಬಂದ ಆಚರಣೆಗಳಲ್ಲಿ ಈ ವಸ್ತುಗಳು ಬಳಕೆಯಾಗುತ್ತಿವೆ. ಇಂತಹ ಉತ್ಪನ್ನಗಳನ್ನು ಜನರಿಂದ ಕಸಿದುಕೊಳ್ಳುವುದು ಸುಲಭದ ಮಾತಲ್ಲ ಎಂದು ಪೊನ್ನಣ್ಣ ಹೇಳಿದರು. ಯಾವರು ಕೂಡ ಕೊಡಗಿನಲ್ಲಿ ನಾಗರಿಕರು ಆತಂಕಕ್ಕೊಳಗಾಗಬೇಡ. ಸರ್ಕಾರ ಕಾರಣಾಂತರಗಳಿಂದ ಒಪ್ಪಲಿಕ್ಕಾಗಿಲ್ಲ, ಯಾಕಂದರೆ ಈ ಅರಣ್ಯ ಇಲಾಖೆಯವರು ಭಾಳ ರೀತಿಯಾಗಿ ಭಾಳ ರಿಜಿಡ್ ಇದ್ದಾರೆ. ಅವ್ರಿಗೆ ಅವರು ಮಾಡೋದು ಸರಿಯಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅದು ಅವರ ನೀತಿ. ಆದರೆ ನಾವು ಜನರಿಗೆ ನ್ಯಾಯ ದೊರಕಿಸ್ಬೇಕು, ನಾನು ಹೇಳಂದಂಥ ಮಾತಿನಂತೆ ನಡ್ಕೋಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಜನರ ಜೊತೆ ನಿಂತೀನಿ. ನ್ಯಾಯಾಲಯಕ್ಕೆ ನಮ್ಮ ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಆ ಅಧಿಸೂಚನೆಗಳೇನಿದೆ, ಅಧಿನಿಯಮಗಳೇನಿದೆ, ಅದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದೇವೆ ಕೋರ್ಟಿಗೆ. ಅದರಿಂದ ಇವತ್ತು ನಮ್ಮ ಐನ್ ಮನೆಗಳಲ್ಲಿ ಮತ್ತು ಬೇರೆ ಬೇರೆ ವಿವಿಧ ಸಾಂಪ್ರದಾಯಿಕವಾಗಿ ನಾವು ಬಳಸ್ತಾ ಇದ್ದಂಥ ಉತ್ಪನ್ನಗಳು, ವನ್ಯಜೀವಿ ಉತ್ಪನ್ನಗಳು ಇವತ್ತಿಗೆ ಯಾವುದೇ ಆತಂಕ ಬೇಡ. ಆದರೂ ಕೂಡ ಯಾಕೆ ಶಾಶ್ವತ ಪರಿಹಾರ ಸರ್ಕಾರದಿಂದ ತಂದಿಲ್ಲ ಅಂತ ಕೇಳ್ತಾರೆ ಬಿ ಜೆ ಪಿನ. ನನಗೆ ಅರ್ಥ, ನನಗೆ ಒಂದೊಂದು ಸತಿ ಅರ್ಥನೇ ಆಗೋದಿಲ್ಲ. ನಾವು ಕಲ್ತಿರೋ ವಿದ್ಯೆ ಎಲ್ಲ ಮರ್ತು ಬಿಡ್ತದೆ ಇವರು ರಾಜಕೀಯ. ನೀವು ಯಾಕೆ ಕೋರ್ಟಿಂದ ತಂದ್ರಿ, ನೀವು ಸರ್ಕಾರದಿಂದ ಮಾಡೋಕೆ, ನೀವು ಲೀಗಲ್ ಅಡ್ವೈಸರ್ ಅಲ್ಲ ಅಂತ ಹೇಳ್ತೀನಿ. ನಾನೇ ಹೇಳಿದ್ದೀನಿ, ನಾನು ಲೀಗಲ್ ಅಡ್ವೈಸರ್ ಇರ್ಬೋದು, ಏನೇ ಇರ್ಬೋದು, ಸರ್ಕಾರ ಕೆಲವೊಮ್ಮೆ ಒಪ್ಪೋದಿಲ್ಲ, ಕಾರಣ ಇರ್ತದೆ ಅವರು ಅವ್ರು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡಿರ್ಬೋದು. ಆದರೆ ನಾವು ಇದರಲ್ಲಿ ರಾಜಕೀಯ ಮಾಡಬಾರ್ದು. ಜನರ ಆತಂಕಕ್ಕೊಳಗಾಗಿದ್ದಾರೆ. ನಾವು ಎಲ್ಲ ಹಬ್ಬಗಳಲ್ಲಿ, ನಾವು ಮೊನ್ನೆ ಕಾಟಗೇರಿಯಲ್ಲಿ ಹೋದಂಥ ಹಬ್ಬದಲ್ಲಿ ಅವರು ಇದನ್ನು ಬಳಸ್ತಾರೆ, ಕೊಂಬುಗಳನ್ನ ಬಳಸ್ತಾರೆ. ಈಗ ಆ ಕೊಂಬುಗಳನ್ನ ತೊಗೊಂಡೋಗ್ಬಿಡ್ತೀವಿ ಅಂತ ಅರಣ್ಯ ಇಲಾಖೆ ಹೇಳಿದಾಗ ನಾವು ಸರ್ಕಾರ ಮನವೊಲಿಕೆ ಆಗಲಿ ಅಂತ ಹೇಳಿದ್ರೆ ಸುಮ್ಮನೆ ಕೂತಾರೆ. ನಾವು ಯಾವ ಸಾಧಾರಣವಾಗಿ ಶಾಸಕರು ಸುಮ್ಮನೆ ಕೂತ್ಕೊಳ್ತಾರೆ. ಆದರೆ ನಾನು ಎಲ್ಲ ನನ್ನಲ್ಲಿ ಇರುವಂಥ ಎಲ್ಲ ಒಂದು ಶಕ್ತಿಯನ್ನು ಬಳಸಿ ಇವತ್ತು ಕೋರ್ಟ್ ಮೊರೆ ಹೋಗಿ ಕೋರ್ಟ್ನಿಂದ ತಡೆಯನ್ನು ತಂದರೆ ಅದನ್ನು ಸ್ವಾಗತಿಸ್ಬೇಕಾ, ಶ್ಲಾಘಿಸ್ಬೇಕಾ, ಅಲ್ಲ ಖಂಡಿಸ್ಬೇಕಾ? ಅದಕ್ಕೂ ಹೇಳ್ತಾರೆ ಇವ್ರು ಯಾಕೆ ಮಾಡಲಿಲ್ಲ, ಮತ್ತೆ ಇದು ಬರೀ ತಾತ್ಕಾಲಿಕ. ಕೋರ್ಟ್ಗೆ ಹೋದಾಗ ತಾತ್ಕಾಲಿಕ ತಡೆಯನ್ನೇ ಸಿಕ್ಕೋದೇ ದೊಡ್ಡ ವಿಚಾರ. ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ, ಶಾಶ್ವತ ಕೊಡ್ತಾರೆ ಅಂತ ಹೇಳುವಂಥ ನಂಬಿಕೆ ಕೂಡ ಇದೆ. ಇದನ್ನು ಕೋರ್ಟಲ್ಲಿ ವಾದ ಮಾಡ್ತಾ ಇದ್ವಿ. ನಿಮ್ಮ ಕೈಯಲ್ಲಿ ಸಾಧ್ಯ ಇದ್ದರೆ ಜೊತೆಗೆ ಸೇರಿ ನಿಮಗೂ ನಾವು ನಾಲ್ಕು ಜನ ಬೆಂಬಲವನ್ನು ಕೊಡ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಇದೆ. ದಯವಿಟ್ಟು ಎಲ್ಲದನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ಕಕ್ಕಬೆಯಲ್ಲಿ ಮತ್ತೊಮ್ಮೆ ಆನೆ ದಾಳಿಗೆ ಬೆಳೆಗಾರರೊಬ್ಬರು ಬಲಿಯಾಗಿರುವ ಬಗ್ಗೆ ಗಮನ ಸೆಳೆದಾಗ ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಸುಲಭದ ಮಾತಲ್ಲ ಎಂದು ಪೊನ್ನಣ್ಣ ಹೇಳಿದರು. ಮುಖ್ಯವಾಗಿ ಆಹಾರದ ಸಮಸ್ಯೆಯಿಂದ ಅವು ನಾಡಿಗೆ ಬರುತ್ತವೆ. ಸೋಲಾರ್ ಬೇಲಿ ಕಂದಕಗಳಿಂದ ತಾತ್ಕಾಲಿಕ ಉಪಶಮನ ಸಿಗಬಹುದಾದರೂ ಈಗಾಗಲೇ ಕಾಫಿ ತೋಟಗಳಲ್ಲಿ ಬೀಡುಬಿಟ್ಟಿರುವ ಆನೆಗಳಿಂದಲೇ ಸಮಸ್ಯೆ ಹೆಚ್ಚಾಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸುತ್ತಿದೆ ಎಂದು ಶಾಸಕ ಪೊನ್ನಣ್ಣ ಹೇಳಿದರು.